ದತ್ತಾತ್ರೇಯ ದೇವಸ್ಥಾನಕ್ಕಾಗಿ ರಾಜಕಾಲುವೆ ಒತ್ತುವರಿ ರಾಜಕಾಲುವೆ ಒತ್ತುವರಿಯಿಂದಲೇ ಮಳೆ ಅನಾಹುತ ಸ್ಥಳೀಯರು ಹಾಗೂ ದೇವಸ್ಥಾನ ಸಮಿತಿ ಮಧ್ಯೆ ಟಾಕ್ ಫೈಟ್ ಹೊಸಕೆರೆ ಹಳ್ಳಿಯಲ್ಲಿರುವ ದತ್ತಾತ್ರೇಯ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲಿರುವ ರಾಜಕಾಲುವೆ ಒತ್ತುವರಿ ಒತ್ತುವರಿಯಿಂದಲೇ ಈ ಸ್ಥಿತಿ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಸ್ಥಳೀಯರು ದೇವಸ್ಥಾನ ಸಿಬ್ಬಂದಿ ತಿರುಗೇಟ್ ಅನ್ನು ಕೊಡ್ತಾರೆ ಸ್ಥಳೀಯರು ಹಾಗೂ ದೇವಸ್ಥಾನ ಸಿಬ್ಬಂದಿ ಮಧ್ಯೆ ಒಂದು ರೀತಿ ಮಾತಿನ ಚಕಮಕಿ अधिकारी अल्ली तुम जन सायतर ऐन जन सायतर बफर जोन बफर जोन मुझे ದತ್ತಾತ್ರೇಯ ದೇವಸ್ಥಾನಕ್ಕಾಗಿ ರಾಜಕಾಲುವೆ ಒತ್ತುವರಿ ಮಾಡ್ಕೊಳ್ಳಲಾಗಿದೆ ಹಾಗಾಗಿನೇ ಈ ಸ್ಥಿತಿ ಬಂದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದರು ಇದಕ್ಕೆ ದೇವಸ್ಥಾನದ ಸಮಿತಿಯವರು ಕೂಡ ತಿರುಗೇಟ್ ಅನ್ನು ಕೊಡ್ತಾ ಇದ್ದಾರೆ ಒತ್ತುವರಿಯಿಂದ ಈ ಸ್ಥಿತಿ ಬಂದಿದ್ದಲ್ಲ ಸ್ಥಳೀಯರ ಆರೋಪಕ್ಕೆ ದೇವಸ್ಥಾನ ಸಿಬ್ಬಂದಿಗಳು ನೀಡ್ತಾ ಇರುವಂತ ತಿರುಗೇಟ್ ಇದು ಒಂದು ರೀತಿ ಸ್ಥಳೀಯರು ಹಾಗೂ ದೇವಸ್ಥಾನದ ಸಿಬ್ಬಂದಿಯ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ದತ್ತಾತ್ರೇಯ ದೇವಸ್ಥಾನಕ್ಕಾಗಿ ರಾಜಕಾಲುವೆ ಒತ್ತುವರಿ ಮಾಡಲಾಗಿದೆ ಹಾಗಾಗಿಯೇ ಇಂತಹ ಅನಾಹುತವನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಏನು ನಡೀತಾ ಇದೆ ಅಲ್ಲಿ ಹಾ ವಿನ ಏನು ಹೊಸಕೆರೆಹಳ್ಳಿ ದತ್ತಾತ್ರೇಯ ಆ ಒಂದು ನಗರ ಏನಿದೆ ಆ ಬಡಾವಣೆ ಏನಿದೆ ದತ್ತಾತ್ರೇಯ ಬಡಾವಣೆ ಸಂಪೂರ್ಣವಾಗಿ ನಿನ್ನೆ ಜಲಾವೃತವಾಗಿತ್ತು ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಆರೋಶು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಅಂದ್ರೆ ಹೊಸಕೆರೆಹಳ್ಳಿ ಬಳಿ ಇರುವಂತಹ ಒಂದು ರಾಜಕಾಲುವೆ ಏನು ಹರಿದೋಗುತ್ತೆ ಈ ಒಂದು ರಾಜಕಾಲುವೆಯಿಂದಲೇ ಇಷ್ಟೊಂದಲ ಅವಾಂತರಕ್ಕೆ ಕಾರಣ ಆಗಿರುವಂತೂ ಅಂದ್ರೆ ಒಂದಿಷ್ಟು ತಡೆಗೋಡೆಗಳನ್ನು ಅಲ್ಲಿ ಕಟ್ಟಲಾಗಿದೆ ಆ ಒಂದು ತಡೆಗೋಡೆಯನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ ಅರ್ಧಕ್ಕೆ ನಿಲ್ಲಿಸಿದ ಆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ನಾವು ಗಮನಿಸಬಹುದು ಅಲ್ಲಿರುವಂತಹ ಮಣ್ಣನ್ನು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಅದಾದ ನಂತರದಲ್ಲಿ ಈ ಭಾಗದಲ್ಲಿ ಇರುವಂತಹ ಒಂದು ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಅಲ್ಲಿ ಉಂಟಾಗಿತ್ತು ಆ ಒಂದು ಭಾಗಕ್ಕೆ ಈಗ ಸಚಿವ ಆರ್ ಅಶೋಕ್ ಕೂಡ ಭೇಟಿಯನ್ನು ಕೊಟ್ಟು ಸದ್ಯಕ್ಕೆ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಅದನ್ನು ಕೂಡ ನಾವೀಗ ಗಮನಿಸ್ಬೋದು ಅದರ ಜೊತೆಗೆ ಆರ್ ಅಶೋಕ್ರವ್ರ ಜೊತೆಗೆ ಬಿ ಬಿ ಎಂ ಪಿ ಕಮಿಷನರ್ ಆಗಿರ್ಬೋದು ಅದ್ರ ಜೊತೆಗೆ ಒಂದಿಷ್ಟು ಅಧಿಕಾರಿಗಳ ವರ್ಗ ಕೂಡ ಸದ್ಯಕ್ಕೆ ಬಂದು ಅವರ ಜೊತೆ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು ಆದರೆ ಇಲ್ಲಿರುವಂತಹ ಸ್ಥಳೀಯರು ಹೇಳೋದೇ ಬೇರೆ ಪ್ರತಿ ವರ್ಷ ಇಂಥ ಒಂದು ಸನ್ನಿವೇಶ ಬಂದಾಗಲೂ ಕೂಡ ನಮಗೆ ಎಂಥದೇ ಒಂದು ಆಶ್ವಾಸನೆ ಸಿಗತ್ತೆಯೇ ಹೊರತು ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನಗಳು ಕೂಡ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂತಹ ಒಂದು ಸ್ಥಳೀಯರು ಹೇಳ್ತಿರುವಂಥದ್ದು ಅದರ ಜೊತೆಗೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು ಸಚಿವ ಆರ್ ಅಶೋಕ್ ಕೂಡ ಬಂದು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಕೂಡ ಹೇಳ್ತಾ ಇದ್ರು ಅಂದ್ರೆ ನಾವು ಅವಲೋಕಿಸ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಅದರ ಜೊತೆಗೆ ಒಂದಿಷ್ಟು ಸ್ಥಳೀಯರು ಕೂಡ ಅವರನ್ನ ಸುತ್ತುವರೆದು ತನ್ನ ಆಗಿರುವಂತಹ ಒಂದು ಸಂಕಷ್ಟ ಏನಿದೆ ಅದರ ಜೊತೆಗೆ ನೋವೇನಿದೆ ಎಲ್ಲವನ್ನ ಕೂಡ ಸಚಿವರ ಜೊತೆಗೆ ಹೇಳಿರುವಂಥದ್ದು ಅದರ ಜೊತೆಗೆ ನಿನ್ನೆ ಇಷ್ಟು ಘಟನೆಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಅಲ್ಲಿ ನಾವು ಗಮನಿಸಬಹುದು ಅಂದ್ರೆ ಸಿಮೆಂಟ್ನ ಮೂಲಕ ಒಂದಿಷ್ಟು ಭಾಗದಲ್ಲಿ ಅಂದ್ರೆ ದತ್ತಾತ್ರೇಯ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನ ಇರುವಂತಹ ಒಂದಿಷ್ಟು ಭಾಗದಲ್ಲಿ ಸಿಮೆಂಟ್ನ ಒಂದು ಗೋಡೆಯನ್ನು ಅಡ್ಡಗೋಡೆಯನ್ನು ಕೂಡ ಅಲ್ಲಿ ಕಟ್ಟಲಾಗಿದೆ ಅದಾದ ನಂತರದಲ್ಲಿ
ಗೋಡೆಯನ್ನು ಸ್ವಲ್ಪ ಭಾಗದಲ್ಲಿ ಇಲ್ಲಿ ಕಟ್ಟಲಾಗಿಲ್ಲ. ಈ ಒಂದು ಜಾಗದಲ್ಲಿ ಬಂದಂತಹ ರಾಜಕಾಲುವೆ ಮೂಲಕ ಹರಿದು ಬಂದಂತಹ ನೀರೇನಿದೆ ಸಂಪೂರ್ಣವಾಗಿ ಏಕಾಏಕಿಯಾಗಿ ಇಲ್ಲಿರುವಂತಹ ಮನೆಗಳಿಗೆ ನುಗ್ಗಿ ಎಲ್ಲಾ ರೀತಿಯಾದಂತಹ ಒಂದು ಹಾನಿಯನ್ನು ಕೂಡ ಮಾಡುತ್ತೆ, ಅದರ ಜೊತೆಗೆ ಜನಜೀವನ ಕೂಡ ಅಸ್ತವ್ಯಸ್ತವಾಗುತ್ತೆ. ಹಾಗೆಯೇ ಏನು ದತ್ತಾತ್ರೇಯ ದೇವಸ್ಥಾನ ಏನು ನಾವು ದೃಶ್ಯದಲ್ಲಿ ಕಾಣಿಸ್ತಾ ಇದ್ದೀವಿ, ಆ ಒಂದು ದತ್ತಾತ್ರೇಯ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗುತ್ತೆ. ಯಾಕಂದರೆ ಒಂದು ರೀತಿಯಾಗಿ ಈ ಒಂದು ದತ್ತಾತ್ರೇಯ ಬಡಾವಣೆ ಏನಿದೆ ಹೊಸಕೆರೆಹಳ್ಳಿಯಲ್ಲಿ ಡೌನ್ ಆಗಿರುವಂಥದ್ದು ಎಸ್ ನಾವು ಕೂಡ ಈಗ ದೃಶ್ಯದಲ್ಲಿ ಗಮನಿಸ್ಬೋದು. ಆರ್ ಅಶೋಕ್ರವರು ಕೂಡ ಅಂದರೆ ಸಚಿವರು ಅವರು ಕೂಡ ಬಂದು ಘಟನೆ ನಡೆದಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗದ ಒಂದು ಪರಿಶೀಲನೆಯಲ್ಲಿ ಕೂಡ ತೊಡಗಿರುವಂಥದ್ದು. ಅಂದರೆ ರಾಜಕಾಲುವೆ ಬಂದಿರುವುದಾಗಿರಬಹುದು, ಜೊತೆಗೆ ಹಾನಿ ಉಂಟಾದಂತಹ ಜಾಗ ಅಂದರೆ ಹಾನಿಗೆ ಪ್ರಮುಖ ಕಾರಣ ಆದಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗದಲ್ಲಿ ನಿಂತು ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ BBMP ಅಧಿಕಾರಿಗಳಾಗಿರ್ಬೋದು ಅವರಿಂದ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಿರುವಂಥದ್ದು. ಅಂದರೆ ಮುಂದೆ ಈ ರೀತಿಯಾದಂಥ ಒಂದು ಘಟನೆಗಳು ನಡೀಬಾರ್ದು, ಅದಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ಆ ಒಂದು ಭಾಗದಲ್ಲಿ ನಡೆಸ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ಗಮನಿಸ್ಬೋದು. ಎಕ್ಸಾಕ್ಟ್ ಆಗಿ ಸ್ಪಾಟ್ ಅಂದರೆ ನಿನ್ನೆ ಆ ಒಂದು ರಾಜಕಾಲುವೆಯ ನೀರು ಏನು ನುಗ್ಗಿ ಹೋಯಿತು, ಆ ಒಂದು ರಾಜಕಾಲುವೆ ನೀರು ನುಗ್ಗಿ ಹೋದಂತಹ ಆ ಒಂದು ಜಾಗದಲ್ಲಿ ನಿಂತು ಸದ್ಯಕ್ಕೆ ಒಂದು ಪರಿಶೀಲನೆಯಲ್ಲಿ ಸಚಿವ ಆರ್ ಅಶೋಕ್ ಅವರು ಕೂಡ ಸದ್ಯಕ್ಕೆ ತೊಡಕೊಂಡಿರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ಬೋದು. ಯಾಕಂತಂದರೆ ಆ ಒಂದು ರಾಜಕಾಲುವೆಯ ಅಕ್ಕಪಕ್ಕದಲ್ಲೂ ಕೂಡ ದೇವಸ್ಥಾನ ಇದೆ, ಜೊತೆಗೆ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಆ ಒಂದು ಮನೆಗಳಿಗೂ ಕೂಡ ಈಗ ಹಾನಿಯನ್ನಾಗಿರುವಂಥದ್ದು, ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರೇನಿದ್ದಾರೆ ಸ್ಥಳೀಯರಿಗೆ ಒಂದು ಪರಿಹಾರವನ್ನು ತಾತ್ಕಾಲಿಕವಾಗಿ ಏನೆಲ್ಲ ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳ ಜೊತೆಗೆ ಒಂದು ಇಲ್ಲಿ ಪರಿಶೀಲನೆ ಆದ ನಂತರದಲ್ಲಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಅದರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಡ್ಯಾಮೇಜ್ ಆಗಿದೆ, ಹಾಗೆಯೇ ಒಂದಷ್ಟು ಆಹಾರ ಪದಾರ್ಥಗಳು ಏನು ಶೇಖರಿಸಿ ಇಟ್ಟಿದ್ರು ಅದೆಲ್ಲವರೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅದರ ಜೊತೆಗೆ ಏನು ರಾಜಕಾಲುವೆ ಹಾದು ಹೋಗುವಂತಹ ಒಂದು ಜಾಗ ಏನಿದೆ ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಸಂಪೂರ್ಣವಾದಂಥ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ರಾಜಕಾಲುವೆಯಲ್ಲಿ ಒಂದಿಷ್ಟು ಕಾಮಗಾರಿಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ರಾಜಕಾಲುವೆಯ ಒಂದು ಮಾರ್ಗವನ್ನು ನಾವು ಗಮನಿಸ್ಬೋದು, ಇಲ್ಲಿ ಸ್ವಲ್ಪ ಅಗಲವಾಗಿ ಇದೆ ರಾಜಕಾಲುವೆ, ಅಂದರೆ ನೀರು ಹರಿದು ಬರುವಂತಹ ಒಂದು ಜಾಗದಲ್ಲಿ. ಆದರೆ ಮುಂದೆ ಹೋಗ್ತಾ 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 ಅದು ಸಾಕಷ್ಟು ಕಿರಿದಾಗಿ ಹೋಗುತ್ತೆ. ಆ ಒಂದು ಕಿರಿದಾಗಿ ಹೋಗದಂತಹ ಒಂದು ಜಾಗದಿಂದಲೇ ನೀರು ಸಂಪೂರ್ಣವಾಗಿ ಹೊರಗಡೆ ಹೋಗಿ ಇಲ್ಲಿ ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂತಹ ಅನಾಹುತಗಳು ಎಂಥದೇ ಒಂದು ಮಳೆ ಆದರೂ ಕೂಡ ಆಗದೇ ಇರುವಂಥ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಕೊಡುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒಂದು ಪರಿಶೀಲನೆಯಲ್ಲಿ ಕೂಡ ಸದ್ಯಕ್ಕೆ ತೊಡಗಿರುವಂಥದ್ದು. ಇದಾದ ನಂತರದಲ್ಲಿ ಮನೆಗಳಿದ್ದಂತಹ ಒಂದು ಜಾಗಗಳಿಗೆ ಈಗ ಅರೋಶೋಕ್ ಅವರು ತೆರಳುತ್ತಾರೆ. ಅಲ್ಲಿ ಮನೆಗಳಿಗೆ ಆದಂಥ ಒಂದು ಹಾನಿಯಾಗಿರಬಹುದು, ಅವರಿಗೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳೋದಕ್ಕೆ ಆಗಬೇಕಾಗಿರುವಂತಹ ಒಂದಿಷ್ಟು ಕೆಲಸಗಳಾಗಬೇಕು ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಮಾಡಲಿರುವಂಥದ್ದು ವೀಣಾ. ಇದಿಷ್ಟು ಕೂಡ ಸದ್ಯಕ್ಕೆ ಹೊಸಕೆರೆಹಳ್ಳಿಯಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆ ವೀಣಾ. ಎಸ್ ರಾಜಪ್ಪ, ಈಗ ಬಹಳ ವರ್ಷ ಒಂದು 10-15 ವರ್ಷದ ಬಳಿಕ ಈ ರೀತಿಯಾದಂತಹ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ಇದು ಕೇವಲ ತಾತ್ಕಾಲಿಕವಾಗಿ ಪರಿಹಾರ ಆಗಬಾರ್ದು, ಶಾಶ್ವತವಾದಂತಹ ಪರಿಹಾರ ಇಲ್ಲಿ ಆಗಲೇಬೇಕಾಗತ್ತೆ.